ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ರುಚಿಕರವಾದಂತಹ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಸಿಂಪಲ್ ಆಗಿರುವಂತಹ ಮಜ್ಜಿಗೆ ಹುಲ್ಲಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಇದ್ದೀನಿ, ಬಂದು ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮೊದಲಿಗೆ ಮಜ್ಜಿಗೆ ಹುಲ್ಲಿನ ಒಂದು 3-4 ತಗೊಳ್ಬೇಕು. ಅದನ್ನು ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಬೇಕು, ಅಂದರೆ 1 inch ಅಗಲಕ್ಕೆ ಕಟ್ ಮಾಡ್ಕೋಬಹುದು. ಅಥವಾ ನಿಮ್ಮ ಚಿಕ್ಕ ಬೇಕು ಅಂತಂದ್ರೆ ಕಟ್ ಮಾಡ್ಕೋಬಹುದು, ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಅದನ್ನು ಒಂದ್ಸಲ ಚೆನ್ನಾಗಿದ್ದನ್ನು ತೊಳ್ಕೊಳ್ಬೇಕು. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ಲೇವರ್ ಬೇಕು ಅಂತಂದ್ರೆ ಇನ್ನೊಂದು 4 ಎಕ್ಸ್ಟ್ರಾ ಕೂಡ ಮಜ್ಜಿಗೆ ಹುಲ್ಲನ್ನ ಸೇರಿಸ್ಕೋಬಹುದು. ಆಮೇಲೆ ಒಂದು ಪಾತ್ರೆಗೆ 2 cup ಆಗುವಷ್ಟು ನೀರು ಹಾಕ್ಕೊಂಡು ನಾವು ಕಟ್ ಮಾಡಿರುವಂತಹ ಮಜ್ಜಿಗೆ ಹುಲ್ಲು ಏನಿದೆ ಅದನ್ನೆಲ್ಲವನ್ನು ಹಾಕಿ ಮುಚ್ಚಲ ಮುಚ್ಚಿ ಒಂದು 10-15 minutes ಮಧ್ಯಮ ಉರಿಯಲ್ಲಿ ಇಟ್ಟು ನೀವು ಕುದಿಸ್ಕೋಬೇಕು. ಆವಾಗ ಮಜ್ಜಿಗೆ ಹುಲ್ಲಿನ ಗಮನ ಎಲ್ಲ ಬಿಟ್ಕೊಂಡು ಇರುತ್ತೆ. ಅದಕ್ಕೋಸ್ಕರ ಒಂದು 10 minutes ಆದರೂ ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಕುದಿಸ್ಕೊಂಡು ಆದಮೇಲೆ ನೀರನ್ನು ಚೆನ್ನಾಗಿ ಬಚ್ಚಿಕೊಳ್ಬೇಕು. ಅಂದರೆ ಮಜ್ಜಿಗೆ ಹುಲ್ಲು ಏನು ಹಾಕಿರ್ತೇವೆ ಅದು ಯಾವುದು ಸಾರಿಗೆ ಬೇಡ, ಅದನ್ನ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಗಮ ಬರುತ್ತೆ ನೀರು ಅದು ಮಾತ್ರ ಸಾಕು ಸಾರಿಗೆ, ಅದೇ ಚೆನ್ನಾಗಿರುತ್ತೆ. ಈ ಥರ ಆದಮೇಲೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ 1 ಚಮಚದಷ್ಟು ಉಪ್ಪು, 1 cup ಆಗುವಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ. ಮಜ್ಜಿಗೆ ಇಲ್ಲ ಅಂತ ಹೇಳಿದರೆ ನೀವು ಮೊಸರು ಕೂಡ ಹಾಕ್ಕೊಳ್ಬೋದು, ಅದನ್ನು ಸ್ವಲ್ಪ ಕೈಯಲ್ಲೇ ಕಡ್ದುಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸಿಂಪಲ್ ಆದಂತಹ ಒಗ್ಗರಣೆ, ಒಗ್ಗರಣೆಗೆ 1 pan ಒಂದು ಚಮಚದಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಕೆಂಪು ಮೆಣಸು, ನಾನಿಲ್ಲಿ ಕೆಂಪು ಮೆಣಸಿನ ಬದಲು ಮಜ್ಜಿಗೆ ಇಲ್ಲಿ ಹಾಕಿದಂತಹ ಮೆಣಸು ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ 1 ಚಮಚದಷ್ಟು ಸಾಸಿವೆ, ಸಾಸಿವೆ ಚಿಟ್ಪಟ ಹೇಳುವಾಗ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು. ಈ ನಾವೇನು ಮಜ್ಜಿಗೆ ಎಲ್ಲ ಹಾಕಿ ರೆಡಿ ಮಾಡಿರ್ತೀವಲ್ಲ ಸಾರು, ಅದನ್ನು ಕುದಿಸುವ ಅವಶ್ಯಕತೆ ಇಲ್ಲ. ಆಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣಸು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಮಜ್ಜಿಗೆ ಹುಲ್ಲಿನ ಸಾರು ರೆಡಿ ಆಯಿತು. ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ಲ, ಇದು ತುಂಬಾ ರುಚಿಕರವಾಗಿರುತ್ತೆ. ನೀವು ಅನ್ನ ಕೂಡ ಸರ್ವ್ ಮಾಡ್ಕೋಬಹುದು ಅಥವಾ ಹಾಗೆ ಕೂಡ ಕುಡಿಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.